ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಪರ್ಧಾತ್ಮಕ ನಮ್ಮ ಚಾನಲ್ಗೆ ಎಸ್ವಾಗುತ್ತಾ ಪಿ ಡಿ ಒ ಎಕ್ಸಾಮ್ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಕೆ ಪಿ ಎಸ್ ಇದ್ದು ಗೊಂದಲ ಆಗಿತ್ತು ಪಿ ಡಿ ಒ ಪರೀಕ್ಷೆ ಇದ್ದು ಲೀಕ್ ಆಗಿತ್ತು ಅಂತ ಆರೋಪ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು ಎಫ್ ಐ ಆರ್ನೇ ಕೂಡ ಹಾಕಿದ್ರು ಈಗ ಕೆ ಪಿ ಎಸ್ ಸಿ ಹೇಳ್ತಾ ಇದೆ ಪಿ ಡಿ ಒ ಪರೀಕ್ಷೆಯ ಪ್ರಶ್ನೆ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಸೋರಿಕೆ ಆಗಿಲ್ಲ ಅಂತ ಡಿಟೇಲ್ ಆಗಿ ನೋಡೋಣ ಬನ್ನಿ ಕಲ್ಯಾಣ ಕರ್ನಾಟಕ ವೃಂದದ ತೊಂಬತ್ ತೊಂಬತ್ತೇಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒಳದ ನೇಮಕಾತಿದು ಪರೀಕ್ಷೆ ನಡೆಯಿತು ನವಂಬರ್ ಹದಿನೇಳರಂದು ನಡೆದ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕು ಸೋರಿಕೆ ಆಗಿಲ್ಲ ಅಂತೇಳಿ ಕೆ ಪಿ ಎಸ್ ಸಿ ಮಾಹಿತಿ ಕೊಟ್ಟಿದೆ ಈ ಬಗ್ಗೆ ಕೆ ಪಿ ಎಸ್ ಸಿ ಅವರು ಪ್ರಾಥಮಿಕ ವಿಚಾರಣೆ ಪ್ರಾಥಮಿಕವಾಗಿ ಒಂದು ತನಿಖೆ ಮಾಡಿದ್ರಂತೆ ಈ ಅಂಶದಲ್ಲಿ ತಿಳಿದು ಬಂದಿದೆ ಅಂತ ಹೇಳಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯಾದ ರಮಣ ರಮಣದೀಪ್ ಚೌಧರಿ ಅವರು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆ ಸಿಂಧನೂರು ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಈ ಕುರಿತು ವಿಚಾರಣೆ ನಡೆಸಿ ವರದಿ ನೀಡುವಂಥ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಕೆ ಪಿ ಎಸ್ ಸಿ ಸೂಚಿಸಿತ್ತು ಜಿಲ್ಲೆಗೆ ಜಿಲ್ಲಾ ಆಡಳಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕೆ ಪಿ ಎಸ್ ಸಿ ಮಾಹಿತಿ ಕೊಟ್ಟಿತ್ತು ಅಂತ ಇದರ ಬಗ್ಗೆ ತನಿಖೆ ಮಾಡಿ ಮಾಹಿತಿಯನ್ನು ಕೊಡಿ ಅಂತ ಜಿಲ್ಲಾಡಳಿತ ಬಂದ್ಬಿಟ್ಟು ಪರೀಕ್ಷಾ ಕೇಂದ್ರದಲ್ಲಿನ ಎಲ್ಲ ಸಿ ಸಿ ಕ್ಯಾಮ್ರಾಗಳನ್ನು ಪರಿಶೀಲನೆ ನಡೆಸಿ ನಡೆಸಿದೆ ಜಿಲ್ಲಾಡಳಿತ ಜಯಚೂರು ಜಿಲ್ಲಾಡಳಿತ ಒಂದು ತನಿಖೆಯನ್ನು ಮಾಡಿ ಪರಿಶೀಲನೆ ಕೂಡ ಮಾಡಿದೆಯಂತೆ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದೆ ಅಂತ ಹೇಳಿದ್ದಾರೆ ಆದರೆ ಏನಾಗಿದೆ ಅಂದರೆ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೇಂದ್ರದಲ್ಲಿ ವಿತರಿಸುವಾಗ ಸ್ವಲ್ಪ ಗೊಂದಲ ಮಾಡಿಕೊಳ್ಳಲಾಗಿದೆ ಕ್ವಶನ್ ಪೇಪರ ಪರೀಕ್ಷಾ ಕೇಂದ್ರದಲ್ಲಿ ಕೊಡಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಆದಾಗ್ಯೂ ಪತ್ರಿಕೆಗಳ ದುರ್ಬಳಕೆ ಆಗಿರುವುದು ಕಂಡು ಬಂದಿಲ್ಲ ಅಂತ ಹೇಳಿ ಕೆ ಪಿ ಎಸ್ ಸಿ ಅವರು ಹೇಳಿದ್ದಾರೆ ಅಧಿಕಾರಿಗಳು ಗೊಂದಲ ಮಾಡಿದ್ದಾರೆ ಅಂತ ಈಗ ವಿದ್ಯಾರ್ಥಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಪ್ರತಿಭಟನೆ ಮಾಡಿದ್ದಾರೆ ಎಫ್ ಐ ಆರ್ ಹಾಕಿದ್ದೀರಾ ಅಧಿಕಾರಿಗಳು ಗೊಂದಲ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಮಿಸ್ಟೇಕು ಅವರ ಮೇಲೂ ಕೂಡ ಎಫ್ ಐ ಆರ್ ಯಾವಾಗ ಆಗ್ತೀರಾ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆ ಅಂದರೆ ನೀವು ಬೇಕಾ ಬಿಟ್ಟು ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳು ಈ ರೀತಿ ಸಮಸ್ಯೆ ಆಗಿದೆ ಈ ರೀತಿ ಗೊಂದಲ ಆಗಿದೆ ಅಂತ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಏನೂ ಮಾಡೋದಿಲ್ಲ ಎಫ್ ಐ ಆರ್ ಹಾಕಿ ಅವ್ರ ಜೀವನ ಹಾಳು ಮಾಡ್ತೀರಾ ಈ ರೀತಿ ಗೊಂದಲ ಆಗಿದೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈ ರೀತಿ ಹೇಳಿದ್ದಾರೆ ಜಸ್ಟ್ ಪ್ರಾಥಮಿಕ ತನಿಖೆ ಅಂತ ಹೇಳ್ತಾ ಇದ್ದೀರ ಸಂಪೂರ್ಣವಾಗಿ ತನಿಖೆ ಆಗಬೇಕು ಯಾವ ರೀತಿ ಆಗಿದೆ ಅಂತ ಮತ್ತೆ ಯಾವ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಯಾವ ರೀತಿ ಸಮಸ್ಯೆ ಮಾಡಿದ್ದಾರೆ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಟ್ರೈನಿಂಗ್ ಇರುತ್ತೆ ಮೇನ್ ಎಕ್ಸಾಮ್ ಈ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಇವು ಬಿಟ್ಟು ಅಮಾಯಕರ ಮೇಲೆ ಎಫ್ ಐ ಆರ್ ಹಾಕೋದಲ್ಲ ನಿಮಗೆ ಇದಿದ್ರೆ ವಿದ್ಯಾರ್ಥಿಗಳ ಮೇಲೆ ಸಾರಿ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಹಾಕಿ ಇದನ್ನ ಮಾಡಿ ಯಾರು ಈ ರೀತಿ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ರಿಗೆ ಇಷ್ಟಪಡ್ತೀನಿ ಒಟ್ಟಾರೆ ಕೆ ಪಿ ಎಸ್ ಸಿ ಡೈರೆಕ್ಟರ್ ಈ ರೀತಿ ಹೇಳಿದ್ದಾರೆ ನೆಕ್ಸ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ ಇದು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್